ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ನಾವಿವತ್ತ ಟೊಮ್ಯಾಟೊ ಬಾತ್ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರೇ, ಟೊಮ್ಯಾಟೊ ಬಾತ್ ಮಾಡಾಕ ಮೊದ್ಲೊಂದು ಬೌಲ್ ತಗೊಳ್ಳೋಣ. ಅದ್ರಾಗ ಎರಡು ಬಟ್ಲ ಬಾಸ್ಮತಿ ಅಕ್ಕಿ ಹಾಕೊಳ್ಳೋಣ ನೋಡ್ರಿ. ನೀವು ನಿಮಗೆ ಯಾವ್ದು ಬೇಕಾದ ಅಕ್ಕಿ ತಗೊಂಡ್ರೂ ನಡೀತೈತಿ. ನೋಡ್ರಿ, ಇಲ್ಲೇ ಎರಡು ಬಟ್ಲ ಅಕ್ಕಿ ತಗೊಂಡಿದ್ದೀನಿ. ಬಾಸ್ಮತಿ ಹಾಕಿದ್ರೆ ಸ್ವಲ್ಪ ಭಾರಿ ಮಸ್ತ್ ಆಗ್ತದೆ ನೋಡ್ರಿ ಅನ್ನ ಟೊಮ್ಯಾಟೊ ಬಾತ. ಈಗೇನು ಮಾಡೋಣ, ಇದ್ರಾಗ ನೀರು ಹಾಕಿ ಒಂದು 20 ನಿಮಿಷ ನೆನೆಯಾಕ್ ಬಿಡೋಣ ನೋಡ್ರಿ ಅಕ್ಕಿನ. ಅಷ್ಟೊತ್ತಕ ನಾವು ಟೊಮ್ಯಾಟೊ ಭಾತಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ವೀಕ್ಷಕರೇ, ಟೊಮ್ಯಾಟೊ ಭಾತ್ ಮಾಡಾಕ ಮೊದಲು ಗ್ಯಾಸ್ ಒತ್ಕೊಳ್ಳೋಣ. ಆಮೇಲೆ ಒಂದು ಕುಕ್ಕರ್ ಇಡೋಣ ನೋಡ್ರಿ. ಕುಕ್ಕರ್ನಾಗ 2 ಚಮಚ ತುಪ್ಪ ಹಾಕೊಳ್ಳೋಣ ಮತ್ತು 2 ಚಮಚ ಎಣ್ಣೆ ಹಾಕೊಳ್ಳೋಣ ನೋಡ್ರಿ. ನೀವು ಬೇಕಾರ ಎಣ್ಣೆ ಅಷ್ಟನ್ನು ಹಾಕೋಬಹುದು. ಈಗ ಎಣ್ಣೆ ತುಪ್ಪ ಕಾಯಿಲಿ. ವೀಕ್ಷಕರೇ, ಎಣ್ಣೆ ಕಾದೈತಿ. ಈಗ ಏನು ಮಾಡೋಣ, ಒಂದು 10-15 ಗೋಡಂಬಿ ಇದ್ರಾಗ ಹುರ್ಕೊಳ್ಳೋಣ ನೋಡ್ರಿ. ಎಣ್ಣೆಯಾಗ ಸ್ವಲ್ಪ ಕೆಂಪಾಗುವಂಗೆ ಹುರ್ಕೊಳ್ಳೋಣ. ವೀಕ್ಷಕರೇ, ಗೋಡಂಬಿ ಹುರಿದಾವ. ಈಗ ಇವತ್ತನ್ನ ಒಂದು ಬಟ್ಲಾದಾಗ ತಕ್ಕೊಳ್ಳೋಣ. ವೀಕ್ಷಕರೇ, ಅದ ಎಣ್ಣೆಯಾಗ ಈಗ ಒಂದು ಪುಲಾವ್ ಎಲೆ ಹಾಕೊಳ್ಳೋಣ, 2 ಏಲಕ್ಕಿ ಹಾಕೊಳ್ಳೋಣ, 1 ದಾಲ್ಚಿನಿ ಹಾಕೊಳ್ಳೋಣ, ಆಮೇಲೆ 4 ಒಣ ಮೆಣಸಿನ್ಕಾಯಿ ಹಾಕೊಳ್ಳೋಣ ನೋಡ್ರಿ. ಆಮೇಲೆ ಲವಂಗ 1-4 ಹಾಕೋಣ, ಕರಿಮೆಣಸಿನ್ಕಾಳು 1-5 ಹಾಕೊಳ್ಳೋಣ, ಮತ್ತು ಜೀರಿಗೆ 1 ಚಮಚ ಹಾಕೊಳ್ಳೋಣ ನೋಡ್ರಿ. ಈಗ ಇವೆಲ್ಲ ಮಸಾಲಿನ ಫ್ರೈ ಮಾಡ್ಕೊಳ್ಳೋಣ. ವೀಕ್ಷಕರೇ, ಒಣ ಮಸಾಲೆ ಎಲ್ಲ ಫ್ರೈ ಆಗ್ಯಾವ. ಈಗ ಏನು ಮಾಡೋಣ, ಇದ್ರಾಗ ಉದ್ದ ಹೆಚ್ಚಿದ್ದೆಡ ಉಳ್ಳಾಗಡ್ಡಿ ಹಾಕೊಳ್ಳೋಣ ನೋಡ್ರಿ. ಉಳ್ಳಾಗಡ್ಡಿನೂ ಸ್ವಲ್ಪ ಕೆಂಪಾಗುವಂಗೆ ಫ್ರೈ ಮಾಡ್ಕೊಳ್ಳೋಣ. ವೀಕ್ಷಕರೇ, ಉಳ್ಳಾಗಡ್ಡಿ ಕೆಂಪಾಗಿ ಫ್ರೈ ಆಗ್ಯಾವ ನೋಡ್ರಿ. ಈಗ ಏನು ಮಾಡೋಣ, ಇದ್ರಾಗ 1 ಚಮಚ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ನೋಡ್ರಿ. ಆಮೇಗ 1-4 ಟೊಮ್ಯಾಟೊ ಸಣ್ಣ ಹೆಚ್ಕೊಂಡಿದ್ದೀನಿ, ಅದನ್ನ ಹಾಕ್ಕೊಳ್ಳೋಣ ಒಗ್ಗರ್ಣಿದಾಗ. ಟೊಮ್ಯಾಟೊ ಭಾತ್ ಅಂದ್ರೆ ಒಂದು ಸ್ವಲ್ಪ ಟೊಮ್ಯಾಟೊ ಹೆಚ್ಚು ಹಾಕ್ಬೇಕಾಗ್ತದ ನೋಡ್ರಿ. ಈಗ ಟೊಮ್ಯಾಟೊ ಮೆತ್ತಗಾಗೋತಕ್ಕ ಫ್ರೈ ಮಾಡ್ಬೇಕು ನೋಡ್ರಿ. ವೀಕ್ಷಕರೇ, ಟೊಮ್ಯಾಟೊ ಎಲ್ಲ ಹಣ್ಣಾಗಿ ಕುದ್ದೈತಿ ಒಗ್ಗರ್ಣಿದಾಗ. ಈಗ ಏನು ಮಾಡೋಣ, ಇದ್ರಾಗ ಮಸಾಲೆಗಳು ಹಾಕ್ಕೊಳ್ಳೋಣ. ಅರಿಶಿನ ಪುಡಿ 1/4 ಚಮಚ ಹಾಕೊಂಡು ನೋಡ್ರಿ. ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ 1-2 ಚಮಚ ಹಾಕೊಳ್ಳೋಣ. ಆಮೇಲೆ ಧನಿಯಾ ಪುಡಿ 1 ಚಮಚ ಹಾಕೊಂಡು ನೋಡ್ರಿ. ಆಮೇಲೆ ಬಿರಿಯಾನಿ ಮಸಾಲ ತಗೊಂಡಿದ್ದೇನೆ ರೀ, ಅದ್ರ ಟೇಸ್ಟ್ ಭಾರಿ ಕೊಡ್ತದ ಟೊಮ್ಯಾಟೊ ಭಾತಕ್ಕೆ. ಆದ 1 ಚಮಚ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನೋಡ್ರಿ. ಮತ್ತು ಸ್ವಲ್ಪ ಸಣ್ಣ ಹೆಚ್ಚಿದ್ದ ಕೊತ್ತಂಬರಿ ಹಾಕೊಳ್ಳೋಣ ಮತ್ತು 1/7 ಎಲೆ ಪುದೀನ ಹಾಕೊಳ್ಳೋಣ. ಈಗ ಇದೆಲ್ಲ ಚೆಂದಂಗೆ ಮಿಕ್ಸ್ ಮಾಡೋಣ. 1-2 ನಿಮಿಷ ಇದನ್ನ ಫ್ರೈ ಮಾಡೋಣ ನೋಡ್ರಿ ಒಗ್ಗರ್ಣಿದಾಗ. ವೀಕ್ಷಕರೇ, ಮಸಾಲೆ ಎಲ್ಲ ಒಗ್ಗರ್ಣಿದಾಗ ಚೆಂದಂಗೆ ಮಿಕ್ಸ್ ಆಗೈತೆ ನೋಡ್ರಿ. ಮತ್ತು ಹಿಂಗೆ ಎಣ್ಣೆನೂ ಬಿಡಾಕತೈತಿ. ಈಗ ಏನು ಮಾಡೋಣ, ಇದ್ರಾಗ ಒಗ್ಗರ್ಣಿದಾಗ ಇವ ಅಕ್ಕಿ ತೊಳೆದ 15 ನಿಮಿಷ ನೆನೆ ಇಟ್ಟಿನ್ರಲ್ಲ, ಅವತ್ನೀಗ ಅಕ್ಕಿ ಹಾಕ್ಕೊಳ್ಳೋಣ ಒಗ್ಗರ್ಣಿದಾಗ. ಮತ್ತೀಗ ಚೆಂದಂಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ. ವೀಕ್ಷಕರೇ, ಅಕ್ಕಿ ಎಲ್ಲ ಒಗ್ಗರ್ಣಿದಾಗ ಚೆಂದಂಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನೋಡ್ರಿ. ಈಗ ಏನು ಮಾಡೋಣ, ಇದ್ರಾಗ ನೀರು ಹಾಕ್ಕೊಳ್ಳೋಣ. ಈ ಬಟ್ಲಲ್ಲೇ 2 ಬಟ್ಲ ಅಕ್ಕಿ ತೊಗೊಂಡಿದ್ದಿನಿರಲ್ಲ, ಈಗ 3 ಬಟ್ಲ ನೀರು ಹಾಕ್ಕೊಳ್ಳೋಣ. ಯಾಕಂದ್ರೆ ಅಕ್ಕಿ 15 ನಿಮಿಷ ನೆನೆ ಇಟ್ಟಿತ್ತಿರಲ್ಲ, ಹಿಂಗಾಗಿ ನೀರು ಹೆಚ್ಚು ಹಿಡಿಯೋದಿಲ್ಲ ಅನ್ನದಾಗ ಅಣ್ಣನ 3 ಬಟ್ಲ ನೀರು ಹಾಕ್ಕೋಬೇಕು. ಮತ್ತು ಸಾವಕಾಶ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಯಾಕಂದ್ರೆ ಅಕ್ಕಿ ನೆನೆದಿರ್ತಾವ್ರಲ್ಲ, ಮತ್ತವ ಮುರಿತಾವ ಅಣ್ಣನ. ಈಗೇನು ಮಾಡೋಣ, ಕುಕ್ಕರ್ ಮುಚ್ಚಳ ಮುಚ್ಚಿಡೋಣ ಮತ್ತು 2 ಸೀಟಿ ತೆಗಿಯೋಣ ನೋಡ್ರಿ. ಮೀಡಿಯಮ್ ಫ್ಲೇಮ್ಯಾಗ 2 ಸೀಟಿ ತಕ್ಕೊಳ್ಳೋಣ. ವೀಕ್ಷಕರೇ, ಕುಕ್ಕರ್ದು 2 ಸೀಟಿನೂ ಆಗಿದಾವ ರೀ. ಮತ್ತೀಗ ಪ್ರೆಷರ್ ಇಳ್ದದ್ ನೋಡ್ರಿ. ಈಗ ಕುಕ್ಕರ್ದ ಮುಚ್ಚಳ ತೆಗೆದು ನೋಡೋಣ ನೋಡ್ರಿ. ಎಷ್ಟು ಮಸ್ತಾಗೆ ಟೊಮ್ಯಾಟೊ ಭಾತ ರೆಡಿ ಆಗೈತೆ ಅಂತ. ಈ ಸಾವಕಾಶ ತಕ್ಕೋಬೇಕು ನೋಡ್ರಿ, ಯಾಕಂದ್ರೆ ಉದ್ದುದ್ದ ಕಾಳು ಇರ್ತಾವ್ರಲ್ಲ, ಸಾವಕಾಶ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ತಳಾನೂ ಹತ್ತಿಲ್ಲ ನೋಡ್ರಿ, ಎಷ್ಟು ಚಂದ ಅನ್ನ ರೆಡಿ ಆಗೈತಿ. ಈಗ ಏನು ಮಾಡೋಣ, ಇದ್ರಾಗ ಸಣ್ಣ ಹೆಚ್ಚಿದ್ದ ಕೊತ್ತಂಬರಿ ಹಾಕ್ಕೊಳ್ಳೋಣ. ಆಮೇಲೆ ಆಗಳೆ ಗೋಡಂಬಿ ಫ್ರೈ ಮಾಡಿದ್ದಿರಲ್ಲ ಎಣ್ಣೆಯಾಗ ತುಪ್ಪದಾಗ, ಅದನ್ನು ಹಾಕ್ಕೊಳ್ಳೋಣ. ಈಗ ಟೊಮ್ಯಾಟೊ ಭಾತ ರೆಡಿ ಆಗೈತಿ, ಸರ್ವ್ ಮಾಡೋಣ ಬರ್ರಿ. ನೋಡಿದಿರಲ್ಲ ವೀಕ್ಷಕರ, ಎಷ್ಟು ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಟೊಮ್ಯಾಟೊ ಭಾತ್ ರೆಡಿ ಆಯ್ತಂತ. ನೀವು ಮನೆಯಾಗ ಮಾಡಿ ನೋಡ್ರಿ. ಮತ್ತು ನಾನು ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ತಾ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.